ಕೆ ಆರ್ ಪುರ ತಾಲೂಕು ತಹಶೀಲ್ದಾರ್ ಕಚೇರಿಗೆ ಭೇಟಿ ಕೊಟ್ಟಿದ್ದೇನೆ. ಇಲ್ಲಿ ತಹಶೀಲ್ದಾರರು ಕೂಡ ಪತ್ತೆ ಇಲ್ಲ, ಗ್ರೇಡ್ ಟು ತಹಶೀಲ್ದಾರರು ಆಫೀಸಲ್ಲಿ ಇಲ್ಲ, ಸ್ಪೆಷಲ್ ತಹಶೀಲ್ದಾರರು ಆಫೀಸಲ್ಲಿ ಇಲ್ಲ. ಹೇಳಲಿಕ್ಕೆ ನನಗೂ ಭಾಳ ಬೇಸರ ಆಗುತ್ತೆ, ಆದರೂ ಬೇಸರ ಆದರೂ ಕೂಡ ಸತ್ಯ ನಾವು ಒಪ್ಕೊಳ್ಬೇಕು, ಮರೆಮಾಚಲಿಕ್ಕೆ ಆಗೋದಿಲ್ಲ. ಈ ಸ್ಪೆಷಲ್ ತಹಶೀಲ್ದಾರರು, ಗ್ರೇಡ್ ಟು ತಹಶೀಲ್ದಾರರು, ರೆಗ್ಯುಲರ್ ತಹಶೀಲ್ದಾರರು ಎಲ್ಲಿ ಹೋಗಿದ್ದೀವಿ ಅಂತ ಕಚೇರಿಯಲ್ಲಿ ದಾಖಲೆ ಬಿಟ್ಟು ಕೂಡ ಹೋಗಿಲ್ಲ. ಅವರು ಕೋರ್ಟಿಗೆ ಹೋಗಿದ್ದಾರೆ ಅಂದರೆ ಕೋರ್ಟಿಗೆ ಹೋಗ್ಲಿಕ್ಕೆ ಎಲ್ಲಾದರೂ ಅವರು ಚಲನವಲನ ದಾಖಲೆ ಬಿಟ್ಟು ಹೋಗಬೇಕು. ಚಲನವಲನ ದಾಖಲೆಯಲ್ಲಿ ಯಾವುದೂ ಕೂಡ ಎಂಟ್ರಿ ಇಲ್ಲ. ಅದಲ್ಲದೆ ಸುಮಾರು 6-7 ಜನ ಅಧಿಕಾರಿಗಳು 12 ಗಂಟೆ ಆದರೂ ಕೂಡ ಇನ್ನೂ ಕಚೇರಿಗೆ ಬಂದಿಲ್ಲ. ಅದ್ರ ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳು, ಕೆಲವು ಸರ್ಕಾರಿ ಜಾಗ ಒತ್ತುವರಿಯನ್ನು ತೆರವು ಮಾಡಿಲ್ಲ ಅನ್ನುವಂಥದ್ದು, ಹಾಗೆ ಇನ್ನು ಕೆಲವರು ರೆಕಾರ್ಡ್ ರೂಮಲ್ಲಿ ಕೇಳಿದಾಗ ಸಮಯಕ್ಕೆ ಸರಿಯಾಗಿ ರೆಕಾರ್ಡ್ಸ್ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಆಮೇಲೆ ಇಲ್ಲಿ ಶೌಚಾಲಯದ ಪರಿಸ್ಥಿತಿ ನೋಡಿದ್ದೇನೆ. ಆಮೇಲೆ ಕಚೇರಿಯಲ್ಲೂ ಕೂಡ ಎಲ್ಲ ಕಸ ಕಡ್ಡಿ ಆಳು ಮೂಳು ಮುರಿದೋಗಿರೋ ಪ್ಲಾಸ್ಟಿಕ್ಕು ಇಂಥದ್ದೆಲ್ಲ ಇಟ್ಕೊಂಡು ಒಂದು ಸರ್ಕಾರಿ ಕಚೇರಿಯ ಘನತೆಯನ್ನು ಕಾಪಾಡದೇ ಇರುವಂಥದ್ದನ್ನು ಕೂಡ ನಾನು ಗಮನಿಸಿದ್ದೇನೆ. ಇದು ನಾನು ಹೇಳಲಿಕ್ಕೆ ನಾನು ನೋವಿನಿಂದನೇ ಈ ಸಂಗತಿಗಳನ್ನು ಹೇಳ್ತೇನೆ, ಆದರೂ ಕೂಡ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ ಇದನ್ನು ಸರಿ ಮಾಡ್ತಕ್ಕಂಥದ್ದು. ಆದರೆ ಇಲ್ಲಿ ವಾಸ್ತವ ಚಿತ್ರಣ ಏನಿದೆ ಅನ್ನೋದನ್ನು ನಾವು ಈ ರೀತಿಯಾಗಿ ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟು ನೋಡಲಿಲ್ಲ ಅಂತ ಹೇಳಿದ್ರೆ ಸಾಧ್ಯ ಆಗೋದಿಲ್ಲ. ಕೆಲವು ವಿಷಯಗಳನ್ನು ನಾನು ಗಮನಿಸ್ಕೊಂಡಿದ್ದೇನೆ. ನಾನು ಜಿಲ್ಲಾಧಿಕಾರಿಗಳಿಗೆ ಕೆಲವು ವಿಷಯದ ಬಗ್ಗೆ ಇಲ್ಲಿ ಏನೇನು ನಾನು ಗಮನಿಸಿದ್ದೇನೆ ಅದ್ರ ಬಗ್ಗೆ ನನಗೆ ರಿಪೋರ್ಟ್ ಕೊಡಲಿಕ್ಕೂ ಕೂಡ ನಾನು ಸೂಚನೆ ಕೊಡ್ತೇನೆ. ಕೆಲವು ಸಿಬ್ಬಂದಿಗಳ ಗೈರು ಹಾಜರಾತಿ ಬಗ್ಗೆಯೂ ಕೂಡ ನಾನು ರಿಪೋರ್ಟು DC ಅವರಿಂದ ತೆಗೆದುಕೊಳ್ತೇನೆ. ಆಮೇಲೆ ಸರ್ಕಾರಿ ಜಮೀನುಗಳದ್ದು ಕೆಲವರು ಜನ ಏನು ಹೇಳಿದ್ದಾರೆ ಹಾಗೂ ರೆಕಾರ್ಡ್ ರೂಮ್ನ ಸಮಸ್ಯೆಗೆ ಏನು ಹೇಳಿದ್ದಾರೆ ಅದನ್ನು ಕೂಡ ಬಗೆಹರಿಸ್ತಕ್ಕಂಥದ್ದು ಪ್ರಯತ್ನ ಮಾಡ್ತೇವೆ. ಮತ್ತು ಇಲ್ಲಿ ನಮ್ಮ ಜನ ಹತ್ತಾರು ಜನ ಸಾಲಿನಲ್ಲಿ ನಿಂತಿದ್ದಾರೆ. ಈ ರೀತಿ ನಿಲ್ಲಬಾರ್ದು. ಅದಕ್ಕೆ ಬೇಕಾದಷ್ಟು ಸಿಬ್ಬಂದಿಯನ್ನು ನಾವು ಕೊಟ್ಟಿದ್ದೇವೆ. ಕೊಟ್ಟಿದ್ರೂ ಕೂಡ ಜನ ಗಂಟೆಗಟ್ಟಲೆ ಕ್ಯೂ ಅಲ್ಲಿ ನಿಲ್ತಕ್ಕಂಥದ್ದು ಇದು ಒಂಥರ ನಮ್ಮ ಏನು ಸರ್ಕಾರದ ಯಜಮಾನ್ಯ ಮನಸ್ಥಿತಿಯ ಸಂಕೇತ ಇದು. ನಾವ್ಯಾರು ಯಜಮಾನರಲ್ಲ, ಜನ ಏನು ನಮ್ಮ ಮನೆ ಆಳುಗಳಲ್ಲ, ಅವ್ರು ಬಂದು ನಮ್ಮ ಕಚೇರಿ ಮುಂದೆ ಗಂಟೆಗಟ್ಟಲೆ ಲೈನ್ ಆಗಿ ನಿಂತ್ಕೊಳ್ಳಿಕ್ಕೆ ಈ ರೀತಿ ಇರಬಾರದು. ಅದಕ್ಕೆ ಸಿಬ್ಬಂದಿ ಕೊಟ್ಟಂಥ ಸಿಬ್ಬಂದಿ ಏನಾಗಿದ್ದಾರೆ, ಯಾಕೆ ಇಷ್ಟು ಸಮಸ್ಯೆ ಆಗ್ತಾ ಇದೆ, ಅಲ್ಲಿ UPS ಕೂಡ ಮೇಂಟೈನ್ ಆಗಿಲ್ಲ, ಇವೆಲ್ಲವನ್ನು ಕೂಡ ಗಮನಿಸಿದ್ದೇನೆ. ನಾನು ಅಧಿಕಾರಿಗಳ ಜೊತೆ ಮಾತಾಡಿ ಅನುಭವದ ಆಧಾರದ ಮೇಲೆ ಇನ್ನೂ ಏನು ಸುಧಾರಣೆ ಮಾಡ್ಬೋದು ಆ ದಿಕ್ಕಿನಲ್ಲಿ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡ್ತೇನೆ.